ಪ್ರಿಯಾಂಕ್ ಖರ್ಗೆಗೆ ತಮ್ಮನೆಯ ಹೆಂಚು ತೂತು ಅನ್ನೋದೇ ಗೊತ್ತಿಲ್ಲ ಅಂತ ಟ್ವೀಟ್ ಮಾಡಿ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಲಂಚ ಮಂಚದ ಸರ್ಕಾರ ಅಂತ ಆರೋಪ ಮಾಡಿದ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಟಾಂಗ್ ಕೊಟ್ಟು ಟ್ವೀಟ್ ಮಾಡಿರುವಂತ ಬಿಜೆಪಿ ಸಾವಿರಾರು ಮಹಿಳೆಯರು ಪ್ರತಿಭಾವಂತರು ವಿದ್ಯಾವಂತರು ಕಷ್ಟಪಟ್ಟು ಅನೇಕ ಪರೀಕ್ಷೆಗಳನ್ನು ಉತ್ತೀರ್ಣರಾಗಿ ಕೆಲಸವನ್ನ ಗೆಟ್ಟಿಸಿಕೊಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಈ ಮಾತುಗಳು ಅಷ್ಟೋ ಜನ ಮಹಿಳೆಯರಿಗೆ ಅವಮಾನ ಮಾಡಿದಂತ ಅಲ್ವಾ ಅಂತ ಪ್ರಶ್ನಿಸಿ ಕೂಡಲೇ ನೀವು ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಮಾಡಿದೆ. ಅದೇ ಜೂನಿಯರ್ ಖರ್ಗೆ ಅವರೇ ಸಭ್ಯಸ್ಥರ ಮುಖವಾಡ ಹಾಕಿ ಗಣ್ಯರಂತ ಬಿಂಬಿಸಿಕೊಂಡ ಕಾಂಗ್ರೆಸ್ನ ಗೋಮುಖ ವ್ಯಾಗ್ರಗಳ ಪಟ್ಟಿ ನೀಡಿದ್ರೆ ಸಮರ್ಥನೆ ಮಾಡಿಕೊಳ್ಳೋಕೆ ನಿಮಗೆ ಕಷ್ಟ ಆಗಬಹುದು ಅಂತ ಬಿಜೆಪಿ ಟಾಂಗ್ ಅನ್ನು ಕೊಟ್ಟಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಲಂಚ ಮಂಚದ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ದಾರೆ, ಮಹಿಳಾ ಸಮುದಾಯದ ಕ್ಷಮೆ ಕೇಳಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಅವರು ನಿನ್ನೆ ಹೇಳಿದ ಸ್ಟೇಟ್ಮೆಂಟು ಕೆಲಸಕ್ಕಾಗಿ ಲಂಚ ಅಥವಾ ಮಂಚ ಅಂತ ಹೇಳಿದ್ದಾರೆ. ನಾನು ವಿಶೇಷವಾಗಿ ಎರಡನೇ ಹೇಳಿಕೆಯನ್ನು ಅತ್ಯಂತ ಗಂಭೀರವಾಗಿ ನಾನು ಪರಿಗಣಿಸಿದ್ದೇನೆ, ಸಮಾಜನೂ ಪರಿಗಣಿಸಿದೆ. ನಮ್ಮ ದೇಶದ ಸಂಸ್ಕೃತಿ ಇದೆ, ನಮ್ಮ ತಾಯಂದಿರ ಬಗ್ಗೆ, ನಮ್ಮ ಹೆಣ್ಣುಮಕ್ಕಳ ಬಗ್ಗೆ, ನಮ್ಮ ಅಕ್ಕ ತಂಗಿಯರ ಬಗ್ಗೆ ಅಪಾರವಾದಂಥ ಒಂದು ಶ್ರದ್ಧೆ ಗೌರವ ಇರುವಂಥ ದೇಶ ಅದು ಭಾರತ. ಅಲ್ಲಿ ಅವರು ಕೆಲಸಕ್ಕಾಗಿ ಮಂಚ ಕರೀತಾರೆ, ಮಂಚ ಹತ್ತುತ್ತಾರೆ ಅಂತ ಹೇಳಿದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಅತ್ಯಂತ ಅಯೋಗ್ಯ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅವರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತಂದರೆ ನನಗೆ ನಗು ಬರ್ತದೆ. ಮತ್ತು ಅವರು ಈ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮೂಡಿದೆ. ಹೊಸ ಸಿಎಂ ಆಯ್ಕೆ ಆಗ್ತಾರೆ ಅಂತ ಕಾಂಗ್ರೆಸ್ ಹೇಳ್ತಿದೆ, ಆದರೆ ಅದೆಲ್ಲ ಸುಳ್ಳು ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಕಾಮನ್ ಮ್ಯಾನ್ ಸಿಎಂ, ರೈತರು ಬಡವರಿಗಾಗಿ ದುಡಿತಾ ಇದ್ದಾರೆ, ಆದ್ದರಿಂದ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಅಂತ ಅರುಣ್ ಸಿಂಗ್ ಹೇಳಿದ್ರು. ಇನ್ನು ಸಿಎಂ ಸ್ಥಾನದಲ್ಲಿ ಬೊಮ್ಮಾಯಿ ಮುಂದುವರಿತಾರೆ ಅಂತ ಬಿಜೆಪಿ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ. ಅಲ್ಲದೆ ಬೆಳಗಾವಿ ಬಿಜೆಪಿ ಬಿಕ್ಕಟ್ಟಿನ ಶಮನಕ್ಕೂ ವರಿಷ್ಠರು ಕೈ ಹಾಕಿದ್ದಾರೆ. ರಮೇಶ್ ಜಾರಕಿಹೊಳಿ ಉಮೇಶ್ ಕತ್ತಿ ಟೀಮ್ಗೆ ಫೋನ್ ಮಾಡಿರುವಂತ ಅರುಣ್ ಸಿಂಗ್ ಅಸಮಾಧಾನ ಬಿಡಿ, ಒಟ್ಟಾಗಿ ಪಕ್ಷದ ಕೆಲಸ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಎರಡು ವರ್ಷದಲ್ಲಿ ಮೂವರನ್ನ ಬಲಿ ಪಡೆದ ಆನೆಗಳನ್ನು ಹಿಡಿಯುವ ಕಾರ್ಯಾಚರಣೆ ರಾಮನಗರ ಜಿಲ್ಲೆಯ ಚೆನ್ನಿಗನ ಹೊಸಹಳ್ಳಿಯಲ್ಲಿ ನಡೀತಾ ಇದೆ. ಆನೆ ಕಾರ್ಯಾಚರಣೆಗೆ ಪಳಗಿದ ಭೀಮಾ, ಗಣೇಶ, ಹರ್ಷ, ಲಕ್ಷ್ಮಣ, ಪ್ರಶಾಂತ ಆನೆಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸುತ್ತಾರೆ. ಆನೆಗಳನ್ನು ಎರಡು ಆನೆಗಳನ್ನು ಸರ್ಕಾರದಿಂದ ಅನುಮತಿ ದೊರೆತಿತ್ತು, ಅದನ್ನು ಹಿಡಿಯೋದಕ್ಕೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದೀವಿ. ಈಗಾಗಲೇ ನಮ್ಮ ಸಿಬ್ಬಂದಿಗಳು ಆನೆ ಎಲ್ಲಿದೆ ಅಂತ ಲೊಕೇಟ್ ಮಾಡಿದ್ದಾರೆ, ಐಡೆಂಟಿಫೈ ಆಗಿರುವಂತಹ ಎಲ್ಲಿದೆ ಅಂತ ಲೊಕೇಟ್ ಮಾಡಿದ್ದಾರೆ. ಈಗ ಡಾಕ್ಟ್ರು ಮತ್ತು ಎಲ್ಲ ತಜ್ಞರೆಲ್ಲ ಕೂಡ ಈಗ ಆ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದು ಎಲ್ಲ ರೀತಿ ಸರಿ ಹೋಯಿತು ಅಂತಂದರೆ ಒಂದು ಸಂದರ್ಭ ಕೂಡ ಅಂತಂದರೆ ಇವತ್ತು ಡಾಕ್ಟ್ ಮಾಡ್ತೀವಿ. ನಂತರ ಅದನ್ನು ಆನೆಯನ್ನು ಕರ್ಕೊಂಡ್ಬಂದು ಕಾಡಿಗೆ ಬೇರೆ ಕಾಡಿಗೆ ಬಿಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಕೊಪ್ಪಳದ ಕನಕಗಿರಿಯ ಹುಲಿ ಹೈದರ್ ಗಲಾಟೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇಂದು ಹುಲಿ ಹೈದರ್ ಗ್ರಾಮಕ್ಕೆ ಡಿಸಿ ಸುಂದರೇಶ್ ಬಾಬು ಭೇಟಿ ನೀಡಿ ಗಾಯಾಳು ಧರ್ಮಣ್ಣನ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು. ಕುಟುಂಬಸ್ಥರಿಗೆ 50,000 ಮೊತ್ತದ ಚೆಕ್ ವಿತರಣೆಯನ್ನು ಮಾಡಿದರು. ಗಲಾಟೆ ನಂತರ 58 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಆರಂಭಿಸಿದಂತೆ ಗ್ರಾಮದ ಯುವಕರು ಗಂಡಸರು ಊರನ್ನು ತೊರೆದಿದ್ದಾರೆ. ಕೇವಲ ಮಕ್ಕಳು ವೃದ್ಧರು ಗ್ರಾಮದಲ್ಲಿದ್ದು 3 ದಿನದಿಂದ ಎಸ್ಪಿ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 22 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಹುಳಿ ಹೈದರ್ ಗ್ರಾಮದಲ್ಲಿ ಏನು ಘಟನೆ ನಡೆದಿದೆ ಅದು ಒಂದು ನೋವಿನ ಸಂಗತಿ. ಈಗಾಗಲೇ ಅದ್ರ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ. ನಮ್ಮ ಎಸ್ ಪಿ ಅವರು ಕಳೆದ ಒಂದು 3 ದಿವಸಗಳಿಂದ ಇಲ್ಲಿಯೇ ಇದ್ದಾರೆ. ಐ ಜಿ ಅವರು ಕೂಡ ಮೊನ್ನೆ ನಿನ್ನೆ ಇಲ್ಲಿಯೇ ಇದ್ದು ಅವರು ಕೂಡ ಎಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಯಾವ ರೀತಿ ತನಿಖೆ ಮಾಡಬೇಕು, ಏನು ಮಾಡಬೇಕೆಂದೆಲ್ಲ ಈಗ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ಪೆಷಲ್ ಟೀಮ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿವರೆಗೆ 22 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ನಡೀತದೆ. ಮಲೆನಾಡಿನಲ್ಲಿ ಮಳೆ ಅವಾಂತರ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಮೂಡಿಗೆರೆ ತಾಲೂಕಿನ ಕಡದಾಳು ಗ್ರಾಮದಲ್ಲಿ ಶಾಲೆ ಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಶಾಲೆಗೆ ರಜೆ ಇದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಾಲೆ ಬಿದ್ದಂತ ಪರಿಣಾಮ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದು ಶೀಘ್ರವೇ ಶಾಲೆ ಕಟ್ಟಿಸುವಂತೆ ಗ್ರಾಮಸ್ಥರು ಆಗ್ರಹವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅರಮನೆಗೆಯ ಗ್ರಾಮದ ಜನರು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಲ್ನಾಡು ಹೊಳೆಗೆ ಸಂಪರ್ಕ ಮಾಡುವಂತಹ ಸೇತುವೆ ಇಲ್ಲದೆ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಇದೆ. ಮರದ ಹಲಗೆಗಳಿಂದ ಮಾಡಿರುವಂತಹ ಕೈ ಸೇತುವೆ ಇವರ ಪಾಲಿಗೆ ಸಂಪರ್ಕ ಮಾರ್ಗವಾಗಿದೆ. ಅಗತ್ಯ ವಸ್ತುಗಳನ್ನು ತರೋದಕ್ಕೆ ಹೋಗಬೇಕು ಅಂತಂದ್ರೆ ಇದೇ ಕೈ ಸೇತುವೆ ಆಧಾರವಾಗಿದೆ. ಶಾಲೆಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಮಳೆಗಾಲದಲ್ಲಿ ಅಂತೂ ನಮಗೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕಾಗಿ ನಮಗೆ ಸೇತುವೆ ಆಗ್ಲೇಬೇಕು.
ಅವರು ಬಂದು ನಾನು ಹೊಳೆಗೆ ಅಲ್ಲಿ ಹೋಗಿದ್ದೆ ಅವರು ಬಂದಾಗ ಅವರು ಅಲ್ಲಿಂದಲೇ ನೋಡಿ ನೀವು ಇದು ಪಾಲದಲ್ಲಿ ದಾಟಬೇಡಿ ನಾವು ಎರಡು ವರ್ಷದಲ್ಲಿ ಮಾಡಿಕೊಡ್ತೇವೆ ನೀವು ಅದರಲ್ಲಿ ಹತ್ತಬೇಡಿ ಇಲ್ಲ ಮೇಡಮ್ ನೀವು ಒಂದ್ಸಲ ಅದರಲ್ಲಿ ದಾಟಿ ಅಂತ ಹೇಳಿದೆ ಇಲ್ಲ ಮೇಡಮ್ ಇಲ್ಲ ನೀವು ಸಹ ಹೋಗಬೇಡಿ ನಾನು ಹೋಗುದಿಲ್ಲ ಅದರಲ್ಲಿ ಹೋದ್ರೆ ಬಿದ್ದು ಹೋಗ್ಬೋದು ಅಂತ ಹೇಳಿದ್ರು ಹಾಗೆ ಮಾಜಿ ಸಿಎಂ ಹಾಗೂ ಸಚಿವರ ಸಮ್ಮುಖದಲ್ಲಿ ಸಾಗ್ತಾ ಇದ್ದ ರಥದ ಚಕ್ರ ಮುರಿದ ಘಟನೆ ಮಂಡ್ಯ ಜಿಲ್ಲೆಯ ಬೇಬಿ ಗ್ರಾಮದಲ್ಲಿ ನಡೆದಿದೆ. ಬೇಬಿ ಗ್ರಾಮದಲ್ಲಿ ನಡೆದ ಮರಿ ಶಿವಯೋಗಿ ರಥೋತ್ಸವದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ, ಸಚಿವ ನಾರಾಯಣಗೌಡ, ಶಾಸಕ ಪುಟ್ಟರಾಜು ಪಾಲ್ಗೊಂಡಿದ್ರು. ಆದರೆ ರಥದ ಚಕ್ರ ತುಂಡಾಗಿದ್ದರಿಂದ ರಥೋತ್ಸವ ಸ್ಥಗಿತವಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಅಕ್ರಮ ಮದ್ಯ ನಾಶ ಮಾಡಲಾಗಿದೆ. ಪೊಲೀಸರು 39 ಪ್ರಕರಣಗಳಲ್ಲಿ ವಿಸ್ಕಿ, ಬ್ರಾಂಜಿ, ಬಿಯರ್ ಸೇರಿದಂತೆ 686 ಲೀಟರ್ ಮದ್ಯ ವಶಕ್ಕೆ ಪಡೆದಿದ್ದರು. ಇಂದು ಅಬಕಾರಿ ಉಪಾಧೀಕ್ಷಕ ಆನಂದ್ ಕುಮಾರ್ ನೇತೃತ್ವದಲ್ಲಿ ನಿರ್ಜನ ಪ್ರದೇಶದಲ್ಲಿ ಗುಂಡಿಗೆ ಮದ್ಯ ಸುರಿದು ನಾಶಪಡಿಸಲಾಯಿತು.